ಅಂಗನವಾಡಿ ಕೇಂದ್ರದಲ್ಲಿ ಪುಟ್ಟ ಬಾಲಕರ ಬಾಯಿಗೆ ಇಲ್ಲ ಬೆಲ್ಲ ಆಹಾರ. ಬೆಳಗಾವಿಯ ಅಥಣಿಯಲ್ಲಿ ಇಂಥದೊಂದು ಅಂಗನವಾಡಿ. ಅದಕ್ಕೆ ಸರ್ಕಾರದಿಂದ ಬಂದ ಬೆಲ್ಲ ಹಾಗೂ 3 ತಿಂಗಳಾಯಿತು ಹಾಗೆ ಇಟ್ಟುಕೊಂಡಿದ್ದಾರೆ. ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸಾರ್ವಜನಿಕರು ಅಲ್ಲಿ ಏನು ಸಿಲುಕಿದೆ ಅದನ್ನ ಚೆಕ್ ಮಾಡುತ್ತಿದ್ದಾರೆ. ಚೆಕ್ ಮಾಡುವ ದೃಶ್ಯಾವಳಿಗಳನ್ನ ಕೂಡ ನೀವು ನೋಡಬಹುದಾಗಿದೆ. ನೀರಿಗಾಗಿ ಕಂಗಾಲಾದ ಅನ್ನದಾತ. ಸೋಮವಾರ ಅಥಣಿ ಬಂದ್ಗೆ ಕರೆ ನೀಡಿದ ರೈತ. ಬತ್ತಿ ಹೋಗಿರುವ ಕೃಷ್ಣಾ ತೀರದ ಜನತೆಯ ತಾಳ್ಮೆ ಒಡೆದು ಹೋಗಿದೆ. ಮಹಾರಾಷ್ಟ್ರದ ಕೊಯ್ನಾ ಜಲಾಶಯದಿಂದ ನೀರು ಬಿಡುಗಡೆ ವಿಷಯದಲ್ಲಿ ಜನಪ್ರತಿನಿಧಿಗಳು ಕೇವಲ ಕಾಟಾಚಾರದ ಪ್ರಯತ್ನ ನಡೆಸಿದ್ದಾರೆ. ಮುಖ್ಯಮಂತ್ರಿಗಳಾಗಿ ಜಲಸಂಪನ್ಮೂಲ ಖಾತೆಯ ಸಚಿವರಾಗಲಿ, ಮುಂಬೈಗೆ ಹೋಗಿ ಅಲ್ಲಿಯ ಸರ್ಕಾರದ ಮೇಲೆ ಒತ್ತಡ ಕರೆತರದೇ ಕೇವಲ ಒಂದರ ಮೇಲೊಂದು ಪತ್ರ ಬರೆಯುವುದರಲ್ಲೇ ಕಾಲಹರಣ ಮಾಡುತ್ತಿದ್ದಾರೆ. ಈ ಕ್ರಿಮಿನಲ್ ನಿರ್ಲಕ್ಷ್ಯವನ್ನು ಪ್ರತಿಭಟಿಸಿ ಅಥಣಿಯ ಎಲ್ಲಾ ಸಂಘಟನೆಯವರು ಮತ್ತು ರಾಜಕೀಯ ಪಕ್ಷಗಳ ಸ್ಥಳೀಯ ನಾಯಕರು ಇಂದು ಶುಕ್ರವಾರ ಸಂಜೆ ಸಭೆ ನಡೆಸಿ ಇದೇ ಸೋಮವಾರ ದಿನಾಂಕ 20ರಂದು ಅಥಣಿ ಬಂದ್ ನಡೆಸುವ ನಿರ್ಧಾರ ಕೈಗೊಂಡಿದ್ದಾರೆ. ಅಥಣಿಯ ಪಿಡಬ್ಲ್ಯೂಡಿ ಕಚೇರಿ ಬಳಿ ನಡೆದ ಪಕ್ಷಾತೀತ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದೆ. ಕೃಷ್ಣಾ ತೀರದ ಜನತೆಯ ಹೋರಾಟಕ್ಕೆ ಬೆಳಗಾವಿ ಜಿಲ್ಲಾ ಕನ್ನಡ ಸಂಘಟನೆಗಳ ಕ್ರಿಯಾ ಸಮಿತಿಯು ಬೆಂಬಲ ವ್ಯಕ್ತಪಡಿಸಿ ಸೋಮವಾರ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿಯೊಂದನ್ನು ಸಲ್ಲಿಸಲಿದೆ. ಹರಪನಹಳ್ಳಿ ಪುರಸಭೆ ಚುನಾವಣೆ ಹಿನ್ನೆಲೆ 88 ನಾಮಪತ್ರ ಸಲ್ಲಿಸಿದ್ದಾರೆ. ಹರಪನಹಳ್ಳಿ ಸ್ಥಳೀಯ ಚುನಾವಣೆಯ ನಾಮಪತ್ರ ಸಲ್ಲಿಸಲು ಕೊನೆಯ ದಿವಸ ಗುರುವಾರ 27 ವಾರ್ಡ್ಗಳಿಗೆ ಸುಮಾರು 88 ನಾಮಪತ್ರ ಸಲ್ಲಿಸಿದ್ದು, ಇದರಲ್ಲಿ 24 ಪಕ್ಷೇತರ ಅಭ್ಯರ್ಥಿಗಳು ತಮ್ಮ ಉಮೇದುವಾರಿ ಸಲ್ಲಿಸಿದ್ದಾರೆ. ಜೆಡಿಎಸ್ ಪಕ್ಷ 9 ವಾರ್ಡ್ಗಳಿಗೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಬಿಜೆಪಿ 6 ವಾರ್ಡ್ನಲ್ಲಿ ಇಬ್ಬರಿಗಂತೆ ಬಿ ಫಾರ್ಮ್ ಕೊಟ್ಟು ಇಟ್ಟಿದ್ದಾರೆ. ಪಕ್ಷದ ಬಿ ಫಾರ್ಮ್ ತೆಗೆದುಕೊಂಡ ಅಭ್ಯರ್ಥಿಗಳು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಮೆರವಣಿಗೆಯ ಮುಖಾಂತರ ತೆರಳಿ ಪುರಸಭೆಗೆ ಬಂದು ನಾಮಪತ್ರ ಸಲ್ಲಿಸಿದ್ದರು. ಇಪ್ಪತ್ತೆರಡನೇ ವಾರ್ಡ್ಲಿಂದ ಬಿಜೆಪಿ ಕ್ಯಾಂಡಿಡೇಟು ಟಿ ಪದ್ಮಾವತಿ ಅಂತಂದೇಳಿ ನನ್ನ ಹೆಸರು. ನಾನು ವಾರ್ಡಿಗೋಸ್ಕರ ಶ್ರಮ ವಹಿಸಿ ದುಡಿತೀನಿ, ಬಿಜೆಪಿ ಪಕ್ಷದಿಂದ ನಿಂತಿದ್ದೀನಿ. ನಾನು ಯಾವುದೇ ಕಾರಣಕ್ಕೆ ಟಿಕೆಟ್ನ ವಾಪಸ್ ತಗೊಳ್ಳೋದಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ನನಗೆ ಅಧಿಕೃತ ಅಭ್ಯರ್ಥಿಯನ್ನಾಗಿ ಗದಗ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿರ್ತಕ್ಕಂಥ ಪಿ ಟಿ ಪರಮೇಶ್ವರ ನಾಯಕರವರು ಇಲ್ಲಿ ಅವರ ಒಂದು ಮುಖಂಡತ್ವದಲ್ಲಿ ಹಾಗೂ ಕಾಂಗ್ರೆಸ್ ಮುಖಂಡರು ಸೇರಿ ಕಾರ್ಯಕರ್ತರು ಸೇರಿ ಹಿಪ್ಪಿ ತೋಟದ ನಮ್ಮ 13ನೇ ವಾರ್ಡಿನ ಸಮಸ್ತ ಮತದಾರರು ಸೇರಿ ಎಲ್ಲರೂ ನನಗೆ ಇವತ್ತಿನ ದಿನ ನಾಮಪತ್ರ ಸಲ್ಲಿಸಲು ಎಲ್ಲರೂ ಸಹಕರಿಸಿ ಪುರಸಭೆಯ ಚುನಾವಣೆ ಹಿನ್ನೆಲೆಯಲ್ಲಿ ಇವತ್ತೇನು ಶಿಲಾರ್ಗೇರಿ 8ನೇ ವಾರ್ಡ್ ಎಸ್ ಸಿ ರಿಸರ್ವೇಷನ್ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ನನಗೆ ಆ ಒಂದು ವಾರ್ಡಿಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ನನಗೆ ಸತತವಾಗಿ 5 ಬಿ ಫಾರ್ಮ್ಗಳನ್ನು ಕಾಂಗ್ರೆಸ್ ಪಕ್ಷ ನನಗೆ ಕೊಟ್ಟಿದೆ. ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಗುರುತಿಸಿ ಇವತ್ತೇನು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು, ಸಮನ್ವಯ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು, ಗುಂಡಲಪೇಟೆಯಲ್ಲಿ ಶಾಸಕರಾದ ಶ್ರೀ ಎಸ್ ನಿರಂಜನ್ ಕುಮಾರ್ ಅವರು, ಬಾಚನಹಳ್ಳಿ ತಾಲೂಕು ಪಂಚಾಯತ್ ಉಪಚುನಾವಣೆಯ ಅಂಗವಾಗಿ ಬಿಜೆಪಿ ಅಭ್ಯರ್ಥಿಯಾದ ಶಿವನಂಜಪ್ಪ ಅವರು ನಾಮಪತ್ರ ಸಲ್ಲಿಸಿದರು. ಗುಂಡ್ಲುಪೇಟೆ ಪುರಸಭಾ ಚುನಾವಣೆಯ ಹಿನ್ನೆಲೆ ಎಲ್ಲಾ ವಾರ್ಡಿನ ಬಿಜೆಪಿ ಅಭ್ಯರ್ಥಿಗಳು ಶಾಸಕರ ನೇತೃತ್ವದಲ್ಲಿ ನಾಮಪತ್ರ ಸಲ್ಲಿಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕರಾದ ಸಿಎಸ್ ನಿರಂಜನ್ ಕುಮಾರ್ ಅವರು ಎಲ್ಲಾ ಕಡೆ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದರು. ಪಂಚಾಯತಿ ಉಪಚುನಾವಣೆ ನಡೀತಾ ಇದೆ, ಅದಕ್ಕೂ ಈಗ ನಾಮಪತ್ರವನ್ನು ಸಲ್ಲಿಸುವಂತ ಕೆಲಸ ಆಗಿದೆ. ಈಗ ನಮಗೆ ವಿಶ್ವಾಸ ಇದೆ, ಪಟ್ಟಣದ ಜನ ಭಾರತೀಯ ಜನತಾ ಪಾರ್ಟಿ ಪರವಾಗಿದ್ದಾರೆ, ಖಂಡಿತ ಈ ಬಾರಿ ನಮ್ಮ ಪರವಾಗಿ ಫಲಿತಾಂಶ ಬರುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ. ಏನು ಪಟ್ಟಣದಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದೆ. ಭಾಳಷ್ಟು ಅಭಿವೃದ್ಧಿ ಕೆಲಸದ ಬಗ್ಗೆ ಈಗಾಗಲೇ ನಾವು ಗಮನ ಕೊಟ್ಟು ನಾನು ಶಾಸಕನಾದ ಮೇಲೆ ಇಲ್ಲಿ ಅನೇಕ ಕೆಲಸ ಕಾರ್ಯಗಳು ಆಗಬೇಕಾಗಿದ್ದ ಬಗ್ಗೆ ಗಮನ ಕೊಟ್ಟಿದ್ವಿ. ಕುಡಿಯುವ ನೀರಿನ ವಿಚಾರ ಇರ್ಬೋದು, ಸ್ವಚ್ಛತೆ ವಿಚಾರ ಇರ್ಬೋದು,
ಮತ್ತು ನಮ್ಮ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡೋ ವಿಚಾರದಾಗಿರ್ಬೋದು, ಎಲ್ಲ ಸಮಗ್ರ ಪಟ್ಟಣದ ಅಭಿವೃದ್ಧಿ ಬಗ್ಗೆ ನಾವು ಈಗಾಗಲೇ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಆ ಪ್ರಕಾರವಾಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರೋದ್ರಿಂದ ಜನಗಳಿಗೆ ಅದು ಅರ್ಥ ಆಗಿದೆ. ಭಾರತೀಯ ಜನತಾ ಪಾರ್ಟಿಯ ಏನು ನಾಯಕತ್ವ ಮೋದಿಯವ್ರದ್ದು ಇಲ್ಲಿ ಯಡಿಯೂರಪ್ಪನವ್ರದ್ದು ಎಲ್ಲ ನಾಯಕತ್ವವನ್ನು ಮೆಚ್ಚಿ ಈ ಬಾರಿ ಗುಂಡುಪೇಟೆಯ ಪಟ್ಟಣದ ಜನ ಮತ್ತು ನಮ್ಮ ಬಾಚಳಿಯ ಏನು ತಾಲೂಕು ಪಂಚಾಯತಿಯ ಆ ಭಾಗದಲ್ಲಿ ಬರುವಂಥ ಜನ ಇವತ್ತು ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ವಿಶ್ವಾಸ. ನಾಲ್ಕು ಬಾರಿ ಬೆಳಗಾವಿಯ ಮೇಯರ್, ಒಂದು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದ ಸಂಭಾಜಿ ಪಾಟೀಲ್ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ಎಂಇಎಸ್ ಮಾಜಿ ಶಾಸಕ 68 ವರ್ಷದ ಸಂಭಾಜಿ ಪಾಟೀಲ್ ಅವರು ನಿಧನರಾಗಿದ್ದಾರೆ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಸಂಭಾಜಿ ಪಾಟೀಲ್ ಅವರು ಹಲವು ದಿನಗಳಿಂದ ಬೆಳಗಾವಿಯ ಕೇಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ದುರದೃಷ್ಟವಶಾತ್ ಚಿಕಿತ್ಸೆ ಫಲಕಾರಿಯಾಗದೆ ರಾತ್ರಿ 8:30ಕ್ಕೆ ನಿಧನರಾಗಿದ್ದಾರೆ. ಸಂಭಾಜಿ ಪಾಟೀಲ್ ಒಂದು ಬಾರಿ ಶಾಸಕರಾಗಿ, ನಾಲ್ಕು ಬಾರಿ ಬೆಳಗಾವಿಯ ಮೇಯರ್ ಪಟ್ಟ ಅಲಂಕರಿಸಿದ್ದರು. ಖಾನಾಪುರ ಮತಕ್ಷೇತ್ರವು ಸರಿಯಾಗಿ 1 ವರ್ಷದ ಹಿಂದೆ ಡಾಕ್ಟರ್ ಅಚ್ಚಿಜಲಿ ಹೇಮಂತ್ ನಿಂಬಾಳ್ಕರ್ ಅವರನ್ನು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಆಯ್ಕೆ ಮಾಡುವುದರ ಮೂಲಕ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿತ್ತು. ಯಾವ ವಿಶ್ವಾಸದ ಮೇಲೆ ಕ್ಷೇತ್ರದ ಜನತೆ ಶಾಸಕರನ್ನ ಆಯ್ಕೆ ಮಾಡಿದ್ದರೂ ಆ ವಿಶ್ವಾಸಕ್ಕೆ ಕಿಂಚಿತ್ತೂ ಚ್ಯುತಿ ಬಾರದಂತೆ ಮಾನ್ಯ ಶಾಸಕಿ ಡಾಕ್ಟರ್ ಅಂಜಲಿ ಲಿಂಬಾಳ್ಕರ್ ಅವರು ಕಳೆದ 1 ವರ್ಷದಲ್ಲಿ ಸುಮಾರು 200 ಕೋಟಿ ರೂಪಾಯಿಗಳಿಗೂ ಅಧಿಕ ಅನುದಾನವನ್ನು ತಂದು ಕ್ಷೇತ್ರ ಅಭಿವೃದ್ಧಿಯನ್ನ ಮಾಡುವುದರ ಮೂಲಕ ಖಾನಾಪುರ್ ಮತಕ್ಷೇತ್ರವೇ ಹೆಮ್ಮೆ ಪಡುವಂತೆ ಮಾಡಿದ್ದಾರೆ. ಹಾಗಾಗಿ ಮೇ 15 ಖಾನಾಪುರ್ ಮತಕ್ಷೇತ್ರದ ವಿಜಯದ ದಿನದಂದೇ ಪರಿಗಣಿಸಲಾಗಿದ್ದು, ಈ ವಿಜಯದ ದಿನದ ಪ್ರಥಮ ವಾರ್ಷಿಕೋತ್ಸವವನ್ನ ನಿನ್ನೆ ಖಾನಾಪುರದಲ್ಲಿ ಕ್ಷೇತ್ರದ ಜನರ ಸಹಯೋಗದೊಂದಿಗೆ ಆಚರಿಸಲಾಯಿತು. ಶಾಸಕಿ ಅಂಜಲಿ ಲಿಂಬಾಳ್ಕರ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಶ್ರೀ ವಿಪಿ ಮೋಹನ್, ಬ್ಲಾಕ್ ಅಧ್ಯಕ್ಷರುಗಳಾದ ಮಹಾದೇವ್ ಕೋಳಿ, ಮಧು ಕವಳೇಕರ್ ಸೇರಿದಂತೆ ಪಕ್ಷದ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಶಾಸಕರ ಅಭಿಮಾನಿಗಳು ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾದರು. ಪ್ರೀತಿಗಾಗಿ ಪೀಠ ತ್ಯಾಗ ಮಾಡಿದ ಕೊಪ್ಪಳದ ಅಳವಂಡಿ ಗ್ರಾಮದ ಸಿದ್ದೇಶ್ವರ ಮಠದ ಸಿದ್ದಲಿಂಗ ಸ್ವಾಮೀಜಿ ಮತ್ತೆ ಮಠಕ್ಕೆ ವಾಪಸ್ಸಾಗಿದ್ದಾರೆ. ಸಿದ್ದಲಿಂಗ ಸ್ವಾಮೀಜಿ ಕಳೆದ ಜನವರಿಯಿಂದ ಪೀಠ ಬಿಟ್ಟಿದ್ದು ನಾಪತ್ತೆಯಾಗಿದ್ದರು. ಅದಾದ 3 ತಿಂಗಳು ಬಳಿಕ ಸ್ವಾಮೀಜಿ ಹಾಗೂ ಯುವತಿ ಜೊತೆಯಾಗಿ ಹುಟ್ಟುಹಬ್ಬದ ಕೇಕ್ ಕತ್ತರಿಸಿರುವ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಆಗ ಹೊರಬಂದ ವಿಚಾರವೆಂದರೆ ಸ್ವಾಮೀಜಿ ಮುಂಡರಗಿ ಕಾಲೇಜಿನಲ್ಲಿ ಪಾಠ ಮಾಡಲು ತೆರಳುತ್ತಿದ್ರು. ಈ ಸಮಯದಲ್ಲಿ ಅದೇ ಕಾಲೇಜಿನ ವಿದ್ಯಾರ್ಥಿನಿಯೊಬ್ಬಳ ಸ್ನೇಹ ಬೆಳೆಸಿದ್ರು. ಬಳಿಕ ಅದೇ ಸ್ನೇಹ ಪ್ರೀತಿಯಾಗಿ ಬದಲಾಗಿತ್ತು. ಪ್ರೀತಿ ಬಲೆಗೆ ಬಿದ್ದು ಪೀಠ ತ್ಯಾಗ ಮಾಡಿದ್ದಾರೆ ಎನ್ನಲಾಗಿತ್ತು. ಈ ಕುರಿತು ಭಕ್ತರು ಮಠದ ಆಡಳಿತ ಮಂಡಳಿ ಪ್ರಶ್ನಿಸಿದಾಗ ಸ್ವಾಮೀಜಿ ವೈಯಕ್ತಿಕ ಕಾರಣದಿಂದ ಪೀಠ ತ್ಯಾಗ ಮಾಡಿದ್ದಾರೆ ಎಂದು ಉಡಾಫೆಯ ಉತ್ತರ ನೀಡಿ ಮೌನವಾಗಿತ್ತು. ಈಗ ಮಠಕ್ಕೆ ಹೊಸ ಸ್ವಾಮೀಜಿ ನೇಮಕವಾಗಿದ್ದು ಹಳೆ ಸ್ವಾಮೀಜಿಯು ಪ್ರತ್ಯಕ್ಷವಾಗಿದ್ದಾರೆ. ಮುಂದೆ ಆಡಳಿತ ಮಂಡಳಿ ಏನು ನಿರ್ಧಾರ ಮಾಡಲಿದೆ ಅನ್ನೋದನ್ನ ಭಕ್ತರು ಕಾಯುತ್ತಿದ್ದಾರೆ. ಹೆಚ್ಡಿ ದೇವೇಗೌಡ ಅವರ ಹುಟ್ಟುಹಬ್ಬದ ಪ್ರಯುಕ್ತ ತಿರುಪತಿ ಬಾಲಾಜಿ ದೇವಸ್ಥಾನಕ್ಕೆ ಕುಟುಂಬದೊಂದಿಗೆ ತೆರಳಿ ಪ್ರಾರ್ಥನೆ ಸಲ್ಲಿಸಿದರು. ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ವರಿಷ್ಠ ಹೆಚ್ಡಿ ದೇವೇಗೌಡರ ಅವರ ಜನ್ಮದಿನದ ಹಿನ್ನೆಲೆ ತಮ್ಮ ಕುಟುಂಬದ ಸದಸ್ಯರೊಂದಿಗೆ ತಿರುಪತಿ ಬಾಲಾಜಿ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು. ಕರ್ನಾಟಕ ಇಟ್ಸ್ ಅ ಕಾಂಬಿನೇಷನ್ ಆಫ್ ಕಾಂಗ್ರೆಸ್ ಅಂಡ್ ಜೆ ಡಿ ಎಸ್. ವಿ ವಿಲ್ ಗೆಟ್ ಮೋರ್ ನಂಬರ್ ಆಫ್ ಸೀಟ್ಸ್ ಇನ್ ದಿಸ್ ಎಲೆಕ್ಷನ್. ಅಕಾರ್ಡಿಂಗ್ ಟು ಮೈ ಅನಾಲಿಸಿಸ್ ವಿ ಮೇ ರೀಚ್ 18-19 ಸೀಟ್ಸ್ ಸೆಂಟ್ರಲ್. ಲೆಟ್ ಅಸ್ ಸೀ May 23 ಇಸ್ ಎನಿವೇ ದ ರಿಸಲ್ಟ್ ವಿಲ್ ಕಮ್. ವಿ ಸಪೋರ್ಟ್ ಇಟ್. ವಿ ಆಲ್ರೆಡಿ ಸಪೋರ್ಟೆಡ್ ಟು ಕಮಿಟೆಡ್ ಟು ಕಾಂಗ್ರೆಸ್ ಪ್ರೆಸಿಡೆಂಟ್. Our stand will go into change. What about Tamil Nadu? Sir, alliance to the... Pardon? Tamil Nadu water problem. Water problem, Lord Venkateshwar, that's why I came here. Today my father's birthday. Usually from last 35 years, entire family... ಬುದ್ಧ ಪೂರ್ಣಿಮೆ ನಿಮಿತ್ತ ಇಂದು ಮನ್ನಾಕೇಳ್ ಗ್ರಾಮದಲ್ಲಿ ಧ್ವಜಾರೋಹಣ ಮಾಡಿ ಪ್ರಾರ್ಥನೆ ಸಲ್ಲಿಸಿದರು. ಬುದ್ಧ ಪೂರ್ಣಿಮಾ ನಿಮಿತ್ತ ಇಂದು ಬೀದರ್ ಜಿಲ್ಲೆಯ ಮನ್ನಾಖೇಳ್ ಗ್ರಾಮದ ಬಳಿಯ ರುಕ್ಕುಳಗಿ ಮೌಂಟ್ ಎಂದೇ ಹೆಸರುವಾಸಿಯಾದ ಬೌದ್ಧ ವಿಹಾರದಲ್ಲಿ ಇಂದು ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷ ಲಕ್ಷ್ಮಣ್ ಬುಳ್ಳ ಸಮಕ್ಷಮದಲ್ಲಿ ಬೌದ್ಧ ಭಿಕ್ಷುಗಳಾದ ರೇವು ಬಂತೆ ಅವರು ಪಂಚಶಿಲಾ ಧ್ವಜಾರೋಹಣ ಮಾಡಿ ಸಾಮೂಹಿಕ ಪ್ರಾರ್ಥನೆ ಮಾಡಿದರು. ಇಷ್ಟತ್ತು ಸುದ್ದಿ ಕೊಟ್ಟಿದ್ದು ನಾನು ಶಕುಂತಲಾ ಗೌಡ. ಇದಿಷ್ಟು ಈ ಹೊತ್ತಿನ ಸುದ್ದಿಗಳಾಗಿದ್ದವು.